ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲೈಟ್. ವ್ಯಾಲೆಂಟೈನ್ ಡೇ ಅಂತ ಸ್ಪೆಷಲ್ ಆಗಿ ಅವರ ವ್ಯಾಲೆಂಟೈನ್ಗೆ ಚಾಕ್ಲೇಟ್ ಮತ್ತು ರೋಸಸ್ ಕೊಡೋದು ಸರ್ವೇ ಸಾಮಾನ್ಯ. ಈ ವೈಟ್ ಚಾಕ್ಲೇಟ್ ಫಡ್ಜ್ ಕೂಡ ಬಹಳ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ವ್ಯಾಲೆಂಟೈನ್ಗೆ ಗಿಫ್ಟ್ ಆಗಿ ಇದನ್ನು ಕೂಡ ಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ 2M ಬ್ರ್ಯಾಂಡ್ನ ನಾನು ವೈಟ್ ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡಿದ್ದೀನಿ. 500 ಗ್ರಾಮ್ ಇದೆ ಇದು. ನಮಗೆ ಈ ರೆಸಿಪಿಗೆ 350 ಗ್ರಾಮ್ಸ್ ಮಾತ್ರ ಬೇಕಾಗಿರುವಂಥದ್ದು. ಹಾಗೂ ನೆಸ್ಲೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ 400 ಗ್ರಾಮು. ಮತ್ತು 2 ಟೇಬಲ್ಸ್ಪೂನಷ್ಟು ಸಾಲ್ಟೆಡ್ ಬಟರ್, ಹಾಗೂ ನಿಮ್ಮ ಹತ್ರ ಸಾಲ್ಟೆಡ್ ಬಟರ್ ಇಲ್ಲಾಂದರೆ ಮನೇಲಿರೋ ಬಟರ್ ಹಾಕ್ಕೊಳ್ಳಿ. 1/4 ಕಪ್ಪಷ್ಟು ಬಾದಾಮಿ ಹುರ್ಕೊಂಡು ಕಟ್ ಮಾಡಿರೋವಂಥದ್ದು, 1/4 ಕಪ್ಪಷ್ಟು ಪಿಸ್ತಾ ಕೂಡ ಹುರಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾವು ಈಗ ವೈಟ್ ಚಾಕ್ಲೇಟ್ ಕಾಂಪೌಂಡನ್ನು ಕಟ್ ಮಾಡ್ಕೋಬೇಕು. ಇದರಲ್ಲಿ ನಾನು 350 ಗ್ರಾಮಷ್ಟು ಮಾತ್ರ ತೊಗೋತಾ ಇದ್ದೀನಿ. ಇದು 500 ಗ್ರಾಮ್ ಇದೆ. 350 ಗ್ರಾಮಷ್ಟು ಅಂದಾಜಲ್ಲಿ ನಾನು ಕಟ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಒಂದು ದೊಡ್ಡ ಚಾಕು ಸಹಾಯದಿಂದ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಇದು 350 ಗ್ರಾಮಷ್ಟಿದೆ. ಇವಾಗ ಒಂದು ಗ್ಲಾಸ್ ಬೌಲ್ಗೆ ಹಾಕೋತಾ ಇದ್ದೀನಿ. ಗ್ಲಾಸ್ ಬೌಲ್ ಇಲ್ಲ ಅಂದರೆ ಸ್ಟೀಲ್ ಬೌಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ಟೀಲ್ ಪಾತ್ರೆಲೂ ಮೆಲ್ಟ್ ಮಾಡ್ಕೋಬೋದು. ಇದನ್ನು ನಾನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇವಾಗ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ 1 ಲೀಟ್ರ್ ನೀರು ಹಾಕ್ಕೊಂಡು ಅದು ಕಾದ ಮೇಲೆ ಇದರ ಮೇಲೆ ಬೌಲನ್ನು ಇಟ್ಕೋತಾ ಇದ್ದೀನಿ. ಇವಾಗ ಸ್ಟೀಮಲ್ಲೇ ಅದು ಬೇಯುತ್ತೆ. ಈ ಬೌಲು ನೀರಿಗೆ ತಾಗಬಾರ್ದು, ಬರೀ ಸ್ಟೀಮಲ್ಲೇ ಮೆಲ್ಟ್ ಮಾಡ್ಕೋಬೇಕು. ಇವಾಗ ಮೆಲ್ಟ್ ಆಗ್ತಾ ಇದೆ. ಇಷ್ಟು ಮೆಲ್ಟ್ ಆದಮೇಲೆ ನಾನಿವಾಗ 2 ಟೇಬಲ್ಸ್ಪೂನಷ್ಟು ಸಾಲ್ಟೆಡ್ ಬಟರ್ ಹಾಕೋತಾ ಇದ್ದೀನಿ. ಮನೆಯಲ್ಲಿ ಇರುವಂತಹ ಬಟರ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಮಿಲ್ಕ್ ಮೇಡ್ ಹಾಕೋತಾ ಇದ್ದೀನಿ. 400 ಗ್ರಾಮಷ್ಟು ಮಿಲ್ಕ್ ಮೇಡ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ವೈಟ್ ಚಾಕ್ಲೇಟ್ ಫಡ್ಜು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಡ್ರೈ ಫ್ರೂಟ್ಸ್ ಹಾಕೋಬೇಕು. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೇ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಬಾದಾಮಿ ಮತ್ತು ಪಿಸ್ತಾ ಹಾಕೋತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕೋಬೋದು. ಇದನ್ನು ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದು ಕೇಕ್ ಟಿನ್ಗೆ ಹಾಕೋಬೇಕು. ನಾನು ಒಂದು ಸ್ಕ್ವೇರ್ ಶೇಪಿನ ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಈ ಸ್ಕ್ವೇರ್ ಶೇಪ್ ಇಲ್ಲ ಅಂದರೆ ನೀವು ತಟ್ಟೆಗೂ ಕೂಡ ಹಾಕ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇದಕ್ಕೆ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ, ಕೆಳಗಡೆ ಅಂಟಬಾರ್ದು ಅಂತ ಬಟರ್ ಪೇಪರ್ ಹಾಕ್ಕೊಂಡು ಇವಾಗ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸಲ ಸ್ಪ್ರೆಡ್ ಮಾಡ್ಕೋಬೇಕು. ಒಂದ್ಸಲ ಟ್ಯಾಪ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ. ಇವಾಗ ಗಾರ್ನಿಷಿಂಗೆ ಅಂತ ನಾನು ಸ್ವಲ್ಪ ಮೇಲ್ಗಡೆ ಬಾದಾಮಿ ಮತ್ತು ಪಿಸ್ತಾ ಕೂಡ ಇದರ ಮೇಲೆ ಗಾರ್ನಿಷಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಇದನ್ನು ಕೂಲ್ ಮಾಡ್ಕೊಂಡಾದಮೇಲೆ ನೀವು 3 ಗಂಟೆ ಕಾಲ ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಸೆಟ್ ಮಾಡೋಕ್ಕೆ. ಫಸ್ಟು ಕೂಲ್ ಆಗಬೇಕು ನೋಡಿ. ಇವಾಗ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ 3 ಗಂಟೆ. ಇವಾಗ ಸೆಟ್ ಆಗಿದೆ. ಇವಾಗ ಸೈಡ್ಸನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಒಂದು ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಚಾಕು ತೊಗೊಂಡು ಇದನ್ನು ಪೀಸಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ, ಪ್ರೆಷರ್ ಹಾಕಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಬೋದು ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾದ ಒಂದು ವೈಟ್ ಚಾಕ್ಲೇಟ್ ಫಡ್ಜ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.